ಹಾಯ್ ಫ್ರೆಂಡ್ಸ್, ಇವತ್ತು ಹೋಟೆಲ್ ಸ್ಟಾರ್ ಚಿಕನ್ ದಮ್ ಬಿರಿಯಾನಿ ರೆಸಿಪಿ ನೋಡೋಣ. 1/2 ಕೆಜಿ ಚಿಕನ್ ತಂದೀನಿ, 1/6 ಈರುಳ್ಳಿ ಕಟ್ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಅದ್ರಕ್, ಬೆಳ್ಳುಳ್ಳಿ, ಒಂದು ಟಮಾಟಿ, 1/3 ಮೆಣಸಿನಕಾಯಿ, ಹವೇಜು, ಲವಂಗ, ದಾಲ್ಚಿನಿ, ಕೊಬ್ಬರಿ ಪೌಡ್ರ್ ತಗೊಂಡಿನಿ. ಲವಂಗ, ದಾಲ್ಚಿನಿ, ಹವೇಜು ಹಾಕಿ ಬೆಚ್ಚಗೆ ಮಾಡಬೇಕು. ಇದು 1/2 ಕೆಜಿ ಚಿಕನ್ ದಮ್ ಬಿರಿಯಾನಿ ಇದೆ ನೋಡಿ. ಈ ರೀತಿ ಮಾಡಬೇಕಲ್ಲ ನೀವೆಲ್ಲ, ಭಾಳ ಈಸಿ ಇದೆ, ನೀವು ಮನೇಲಿ ಮಾಡಿ. ಈ 3 ಚಮಚೆ ಒಳ್ಳೆಣ್ಣೆ ಹಾಕಬೇಕು. ಗ್ಯಾಸ್ ಸ್ವಲ್ಪ ಜೋರಾಗಿಡಬೇಕು. ಈರುಳ್ಳಿ ಈಗ ನಾವು ಇದರಲ್ಲಿ ಫ್ರೈ ಮಾಡಬೇಕಲ್ಲ, ಅದಕ್ಕೆ ಜೋರಾಗಿಡಬೇಕು ಗ್ಯಾಸು. ನೋಡಿ, 1/3-4 ಈರುಳ್ಳಿ ಕಟ್ ಮಾಡಿ ಹಾಕಾಕ್ತೀನಿ ನೋಡಿ. ನೀವು ಈ ಥರ ಹಾಕಿ ನೋಡಿ, ಕಲರ್ ಚೇಂಜ್ ಆಗಿದೆ. ನೋಡಿ ಈ ರೀತಿ ಮಾಡಬೇಕು. ನೋಡಿ ಗೋಲ್ಡನ್ ಕಲರ್ ಆಗಿದೆ. ಈ ಪ್ಲೇಟ್ನಲ್ಲಿ ತೆಗೆದು ಇಡೋಣ ನೋಡಿ. ಅದೇ ಎಣ್ಣೆಯಲ್ಲಿ ನಾವು ಮತ್ತೆ ಈರುಳ್ಳಿ, 1/4 ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ನೋಡಿ. ಇನ್ನು ಫಸ್ಟಿಗೆ ಚಿಕನ್ ಕುದಿಸ್ಕೋಬೇಕು. ಈಗ ನಾನು ಕ್ಲೀನಾಗಿ ತೊಳೆದಿಟ್ಟ ಚಿಕನ್ 1/2 ಕೆಜಿ ಈಗ ಹಾಕ್ತೀನಿ. ನೀವು ಈ ಥರನೇ ಮಾಡಿ ನೋಡಿ, ಭಾಳ ಈಸಿ ಇದೆ, ನೀವು ಮನೇಲಿ ಮಾಡಿ ಈ ರೀತಿ ನೋಡಿ. 1 ಸ್ಪೂನ್ ಅರಿಶಿನ ಹಾಕಬೇಕು. ಇದು ದಮ್ ಬಿರಿಯಾನಿ, ನಾ ಚಿಕನ್ದಲ್ಲಿ ಜಾಸ್ತಿ 1/2 ಚಮಚ ಸ್ಪೂನ್ ಉಪ್ಪು ಹಾಕ್ತೀನಿ ನೋಡಿ. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಈಗ 1/15 ನಿಮಿಷ ಬಿಡಬೇಕು, ಕುದಿಯೋಕ್ಕೆ ಬಿಡಬೇಕು. ಈಗ ನೀರೇನು ಹಾಕಬಾರ್ದು, ನೀರು ಬಿಡ್ತದ ಚಿಕನ್. ಈಗ ಮಸಾಲೆ ರೆಡಿ ಮಾಡೋಣ. ಈ ಕೊಬ್ಬರಿ ಪೌಡ್ರ್ ಹಾಕಿದ್ದೀನಿ ಒಂದು ಸ್ವಲ್ಪ, ಅದ್ರಕ್, ಬೆಳ್ಳುಳ್ಳಿ 1/7-8 ತೊಗೋಬೇಕು ಬೆಳ್ಳುಳ್ಳಿ, 1 ಟೊಮಾಟೆ ಹಾಕಿದ್ದೀನಿ. ಇದು 1/2 ಕೆಜಿ ಚಿಕನ್ಗಿದೆ, ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು ನೋಡಿ. ಇದು ಖಡಾ ಮಸಾಲ, ಹವೇಜು, ಲವಂಗ, ದಾಲ್ಚಿನಿ ಹಾಕಿದ್ದೀನಿ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಎಲ್ಲ ಮಿಕ್ಸಿ ಜರಿ ಹಾಕಿಡ್ಬೇಕು ಇದು ಎಲ್ಲ. ಮೂರು ಮೆಣಸಿನಕಾಯಿ, ಹರಿ ಮೆಣಸಿನಕಾಯಿ ಹಾಕಿದ್ದೀನಿ. ನೀವು ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿನೂ ಹಾಕ್ಬೋದು ನೋಡಿ. ಕಲರ್ ಬಿಟ್ಟಿದೆ ನೋಡಿ, ಕುದ್ದಿದೆ ಈಗ. ಈಗ ನಾವೆಲ್ಲ ಮಸಾಲೆ ಹಾಕಬೇಕು ಅದರಲ್ಲಿ ನೋಡಿ. ಎಲ್ಲ ಪೇಸ್ಟ್ ಮಾಡಿದ್ದು ಹಾಕಬೇಕು, ಈಗೆಲ್ಲ ಪೇಸ್ಟ್ ಮಾಡಿಟ್ಟೆಲ್ಲ ಇದು ಹಾಕಬೇಕು. ಈಗೇನಿದೆ, ಬಿರಿಯಾನಿ ಮಸಾಲ ಹಾಕಬೇಕು. ಸ್ವಲ್ಪ 1 ಸ್ಪೂನು ಗರಂ ಮಸಾಲ ಹಾಕಬೇಕು ನೋಡಿ, ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು ನೋಡಿ. ಖಾರ ಹಾಕಿದ್ದೀನಿ ಸ್ವಲ್ಪ, ನೀವು ಖಾರ ತಿಂತೀನಂದರೆ ಜಾಸ್ತಿ ಹಾಕಿ, ಇಲ್ಲಿ ಸ್ವಲ್ಪ ಮೀಡಿಯಮ್ ಹಾಕಿ
ನೋಡಿ ಸ್ವಲ್ಪ ನೀರು ಹಾಕಿ ಈಗ ಮುಚ್ಚಿಬಿಡೋಣ. ಒಂದು 10 ನಿಮಿಷ ಬಿಡಬೇಕು. ನೋಡಿ ರೆಡಿಯಾಗಿದೆ ದಮ್ ಬಿರಿಯಾನಿಗೆ ಚಿಕನ್ ರೆಡಿಯಾಗಿದೆ. ಈಗ ನೋಡಿ ಇದು 2 ಗ್ಲಾಸು ಅಕ್ಕಿ ಇದೆ. ಇದು ಈ ಗ್ಲಾಸ್ಲಿಂದ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಇದು ದಮ್ ಬಿರಿಯಾನಿ ಜಾಸ್ತಿ ನೀರು ಹಾಕಿ ಕುದಿಸ್ಬೇಕು. ನಾನು 7-8 ಗ್ಲಾಸ್ ನೀರು ಹಾಕಿ ಕುದಿಸಾಕ್ತೀನಿ. ಇದರಲ್ಲಿ ನಾವು ಈಗ ಸ್ವಲ್ಪ ಜೀರಿಗೆ ಹಾಕಬೇಕು. ನೋಡಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ನೋಡಿ ಲವಂಗ ದಾಲ್ಚಿನ್ನಿ ಒಂದು 4 ಹಾಕತ್ತೀನಿ. ನೀವು ಈ ಥರನೇ ಮಾಡಿ. ಸ್ವಲ್ಪ ಎಣ್ಣೆ ಹಾಕಬೇಕು, ಉದುರಾಗ್ತೈತೆ ಅನ್ನೋದು. ಜಾಸ್ತಿ ಕುದಿಸ್ಬಾರ್ದು ದಮ್ ಬಿರಿಯಾನಿಗೆ. ಒಂದು 75-80 ಕುದಿಸ್ಬೇಕು. 4 ಮೆಣಸಿನ್ಕಾಯಿ ಹಾಕಿದ್ದೀನಿ ಹಸಿರು. ನೋಡಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ 4. ಸ್ವಲ್ಪ 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ನೋಡಿ ಇಲ್ಲಿ ಕುದಿಕತ್ತಿದೆ. ನೋಡಿ ಈ ಥರ ಕುದಿಬೇಕು. ನೋಡಿ ಈ 70 ಕುದ್ದಿದೆ. ಜಾಸ್ತಿ ಕುದಿಸ್ಬಾರ್ದು ಅನ್ನ ಇದು. ನೋಡಿ ಈ ಥರ ಆಗಬೇಕು. ಈಗ ಒಂದು ಸಾನ್ಗಿ ತೊಗೋಬೇಕು. ಸಾನ್ಗಿಯಲ್ಲಿ ನಾವು ಬಸಿಬೇಕಿದೆ ಎಲ್ಲ ನೀರು. ನೋಡಿ ಇಲ್ಲಿ ಒಂದು ಸಾನ್ಗಿ ಇಟ್ಟಿದ್ದೀನಿ. ನೋಡಿ ಈ ಥರ ಬಸಿಬೇಕು. ಜಾಸ್ತಿ ಕುದಿಸ್ಬಾರ್ದು ಇದನ್ನು. ನೋಡಿ ಈ ರೀತಿ ನಾವು ಮಾಡಿಡಬೇಕು. ನೋಡಿ ಎಲ್ಲ ನೀರು ಹೋಗಿದೆ. ನೋಡಿ ಈ ಥರ ನೀರು ಬಸಿತನ ಇಡಬೇಕು. ನೋಡಿ ಒಂದು 75-80 ಕುದಿಸ್ಬೇಕು ಅಷ್ಟೇ. ಅಕ್ಕಿ ಜಾಸ್ತಿ ಅನ್ನ ಕುದಿಸ್ಬಾರ್ದು. ಈಗ ಚಿಕನ್ ಒಂದು ಪ್ಲೇಟ್ ತೊಗೊಂಡು ಅನ್ನ ಈ ರೀತಿ ಹಾಕಬೇಕು. ಸ್ಟೆಪ್ ಬೈ ಸ್ಟೆಪ್ ಹಾಕಬೇಕು ಅನ್ನ. ತಳ ಚಿಕನ್ ಇರ್ತದೆ, ಮ್ಯಾಗೆ ಅಕ್ಕಿ ಹಾಕಬೇಕು. ಅನ್ನ ಹಾಕಬೇಕು ಈ ರೀತಿ. ದಮ್ ಬಿರಿಯಾನಿಗೆ ಈ ರೀತಿನೇ ಮಾಡಬೇಕು. ನೋಡಿ ಅನ್ನ ಹಾಕಾಗಿದೆ. ಈ ಕಲರ್ ಹಾಕತ್ತೀನಿ. ನೋಡಿ ಈ ಥರ ಚಾಕು ತೊಗೊಂಡು ಈ ಥರ ಮಣಿ ಮಾಡಿ ಕಲರ್ ಹಾಕಬೇಕು. ನೋಡಿ ನೀವು ಈ ರೀತಿ ಮಾಡಿ ಮನೆಯಲ್ಲಿ. ನೋಡಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕತ್ತೀನಿ. ಈಗ ನೋಡಿ ಈರುಳ್ಳಿ ಗೋಲ್ಡನ್ ಕಲರ್ ಆಗಿದ್ದೆ. ನೋಡಿ ಇದು ಹಾಕಿದ್ದೀನಿ. ನೀವು ಹಾಗೆ ಈ ಥರ ಮಾಡಿ. ನೋಡಿ ಎಲ್ಲ ಈರುಳ್ಳಿ ಹಾಕಬೇಕು. ನೋಡಿ ರೆಡಿ ಇದೆ. ಈಗೆಲ್ಲ ಮೀಡಿಯಮ್ ಗ್ಯಾಸ್ ಮ್ಯಾಗಿಟ್ಟು ಇದೊಂದು 10-15 ನಿಮಿಷ ಬಿಡಬೇಕು. ನಾವು ಒಂದು 15 ನಿಮಿಷ ಬಿಟ್ಟು ನೋಡಬೇಕು ಕುದ್ದಿದೆ ಇಲ್ಲ ಅಂತ ನೋಡಬೇಕು. ನೋಡಿ ಮೀಡಿಯಮ್ ಗ್ಯಾಸ್ ಮ್ಯಾಗ ಒಂದು ತವೆ ಮ್ಯಾಗ ಇಡಬೇಕು ಇದೆಲ್ಲ. ನೋಡಿ ಒಂದು ಸ್ವಲ್ಪ 2 ಸ್ಪೂನ್ ತುಪ್ಪ ಹಾಕತ್ತೀನಿ ನಾನು. ನೀವು ಹಾಕಿ ಸ್ಮೆಲ್ ಚಲೋ ಬರ್ತದೆ ಅದು. ನೀವು ಮನೆಯಲ್ಲಿ ಮಾಡಿ ಈ ಥರ. ಒಂದು ತವೆ ಮೇಲೆ ಮೀಡಿಯಮ್ ಗ್ಯಾಸಿನ ಮ್ಯಾಗ ಇಡಬೇಕು ಇದೆಲ್ಲ. ದಮ್ಮಾಗಿ ಬರ್ತದೆ ಅದನ್ನು. ನೋಡಿ ಒಂದು 15 ನಿಮಿಷ ಅದು ಎಲ್ಲ ಬಿಡಬೇಕು. ನೋಡಿ ರೆಡಿ ಇದೆ. ಈ ರೀತಿ ಸ್ಪೂನ್ ತೊಗೊಂಡು ಈ ರೀತಿ ಮಾಡಬೇಕು. ಮಿಕ್ಸ್ ಮಾಡಬೇಕು ಅದೆಲ್ಲ ಅನ್ನ ಬಿರಿಯಾನಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಕೂಡಬೇಕು ಅದರಲ್ಲಿ. ನೋಡಿ ಕಲರ್ ಚೇಂಜ್ ಆಗಿದೆ. ನೋಡಿ ಅನ್ನ ಉದುರು ಚೆನ್ನಾಗಿ ಬಂದಿದೆ. ಕುದ್ದಿಲ್ಲ ಜಾಸ್ತಿ. ನೋಡಿ ಈ ರೀತಿ ಆಗಬೇಕು. ನೀವು ಮನೆಯಲ್ಲಿ ಮಾಡಿ ಈ ರೀತಿ ತಿನ್ನಿ. ಹೋಟೆಲ್ ಸ್ಟೈಲ್ ದಮ್ ಬಿರಿಯಾನಿ. ನೋಡಿ ನೋಡಿ ಈ ರೀತಿ ಆಗಬೇಕು ಬಿರಿಯಾನಿ. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ನೀವು ಈ ರೀತಿ ಮಾಡಿ. ನೋಡಿ ರೆಡಿಯಾಗಿದೆ. ನೀವು ಈ ಥರ ಮನೆಯಲ್ಲಿ ಮಾಡಿ ತಿನ್ನಿ ಚಿಕನ್ ದಮ್ ಬಿರಿಯಾನಿ. ಭಾಳ ಈಸಿ ಇದೆ ಇದರೆಲ್ಲ ಮಾಡಲಿಕ್ಕೆ. ನೀವು ಮನೆಯಲ್ಲಿ ಮಾಡಿ.